ತುಮಕೂರಿನ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಬೆಂಗಳೂರಿನ ಕೆಎಂಕೆ ಅಲೈಡ್ ಸರ್ವಿಸಸ್ನಿಂದ ಹೊರಗುತ್ತಿಗೆ ಆಧಾರದಲ್ಲಿ ಎಷ್ಟು ಮಂದಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮತ್ತು ಕ್ಲಿನಿಕಲ್ ನಾನ್ ಕ್ಲಿನಿಕಲ್ ಸೇವೆ ನಿರ್ವಹಿಸುತ್ತಿರುವವರ ಮಾಹಿತಿಯನ್ನ ನೀಡಿ ಎಂದು ಮಾಹಿತಿ ಹಕ್ಕು ಇಲಾಖೆಗೆ ಪತ್ರ ಬರೆದಿದ್ದೇವೆ. ಆದರೆ ಇದುವರೆಗೂ 2 ತಿಂಗಳಿಂದಲೂ ಹಿಂಬರಹ ಅಥವಾ ಮಾಹಿತಿ ಬಂದಿಲ್ಲ. ಒಟ್ಟಾರೆಯಾಗಿ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಲಿಸ್ಟ್ ಇದೆ. ಅವರೆಲ್ಲರೂ ನಿಜವಾಗಿಯೂ ಕೆಲಸ ಮಾಡುವಂತಾಗಬೇಕು ಮತ್ತು ಇಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಕಾಪಾಡಿಕೊಳ್ತಿಲ್ಲ ಎಂದು ಕಾನೂನು ವಿದ್ಯಾರ್ಥಿ ಗೋವಿಂದರಾಜು ಆರೋಪಿಸಿದ್ದಾರೆ. ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಾನ್ ಕ್ಲಿನಿಕಲ್ ಮತ್ತು ಕ್ಲಿನಿಕಲ್ ಸೇವೆಗಳದ್ದು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಹಾಟೆಲ್ ಕೇಳಿದ್ದೀವಿ. ಸತತವಾಗಿ 2 ತಿಂಗಳಾಗಿದೆ ಅವ್ರಿಂದ ಯಾವುದೇ ರೀತಿ ಇದು ಇದು ಹಾಟೆ ಕಾಪಿ ಅವ್ರಿಗೆ ಹಾಕಿರೋಂಥದ್ದು ಹಾಟೆ ಕಾಪಿ ಅವರಿಂದ ಯಾವುದೇ ರೀತಿ ಹಿಂಬಾರಹ ಆಗಲಿ ಮಾಹಿತಿ ಆಗಲಿ ಬಂದಿರಲ್ಲ. ಇದೇ ಮಾಹಿತಿನ ನಾವು ಡಿ ಎಸ್ಸಿಗೆ ಕೇಳಿದ್ದೀವಿ. ನಿಮ್ಮ ಕಡೆ ಮಾಹಿತಿ ಇದ್ದರೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಡಿ ಎಸ್ ಅವ್ರಿಗೆ ಕೇಳಿದಾಗ ಡಿ ಎಸ್ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಏನಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲೇ ಇದೆ ಸ್ಟಾಫ್ ನರ್ಸ್ 29 ಜನ ಇದ್ದಾರೆ, ಟ್ರಾಮಾ ಕೋಆರ್ಡಿನೇಟರ್ ಒಬ್ಬರು, ನರ್ಸಿಂಗ್ ಅಟೆಂಡೆಂಟ್ 12 ಜನ, ಓಟಿ ಟೆಕ್ನಿಷಿಯನ್ 5 ಜನ, ರೇಡಿಯೋಗ್ರಾಫರ್ 4, ಲ್ಯಾಬ್ ಟೆಕ್ನಿಷಿಯನ್ 2, ಮಲ್ಟಿ ಟಾಸ್ಕ್ ವರ್ಕರ್ 15. ಇದರಲ್ಲಿ ಸ್ಟಾಫ್ ನರ್ಸು ಮತ್ತು ನರ್ಸಿಂಗ್ ಅಟೆಂಡರು ಮಲ್ಟಿ ಟಾಸ್ಕ್ ವರ್ಕರ್ ಇಷ್ಟು ಜನ ಇಲ್ಲಿ ಕರೆಕ್ಟಾಗಿ ಕಾರ್ಯ ಮಾಡ್ತಾ ಇಲ್ಲ. ಹಾಸ್ಪಿಟ್ಲಲ್ಲಿ ನೀಟ್ನೆಸ್ ಇಲ್ಲ, ಫಸ್ಟ್ ಆಫ್ ಆಲ್ ಹಾಸ್ಪಿಟ್ಲಲ್ಲಿ ನೀಟ್ನೆಸ್ ಇಲ್ಲ. ಮತ್ತು ರೋಗಿಗಳು ಬಂದು ಹೊರಗಡೆ ಮಲಗಿರ್ತಕ್ಕಂಥ ಸನ್ನಿವೇಶಗಳು ಇದೆ. ಸೊ ಹಂಗಾಗಿ ಇಲ್ಲಿ ಉತ್ತಮ ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೀವಿ. ಮತ್ತು ಮೊನ್ನೆ ಜಿಲ್ಲಾಧಿಕಾರಿಗಳು ಸಮೇತ ಇವರು ಟೆಂಡ್ರು ಇದ್ರು ಇವ್ರಿಗೆ ಟೆಂಡ್ರು ಕೊಡಬೇರಿ, ಇವರು ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿಲ್ಲ, ಇವರು ಪ್ರತ್ಯಕ್ಷವಾಗಿ ಇದರಲ್ಲಿ ಹಗರಣ ಮಾಡಲಿಕ್ಕೆ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೀವಿ. ಮತ್ತು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಅವ್ರಿಗೂ ಸಹ ನಾವು ಮನವಿ ಮಾಡಿದ್ದೀವಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಅವರು ಸಹ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಅವ್ರಿಗೆ ಮನವಿ ಮಾಡಿ 1 ವಾರ ಆಗಿದೆ, ಯಾವುದೇ ರೀತಿ ಇದನ್ನು ಸಹ ಸ್ಟೇಟ್ಮೆಂಟ್ ಸಹ ರಿಟರ್ನು ಕೊಟ್ಟೇ ಇಲ್ಲ ಅವ್ರು ನಮಗೆ. ಸೊ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ಇವ್ರಿಗೂ ಸಹ ಮನವಿ ಮಾಡಿದ್ದೀವಿ ಡಿ ಎಚ್ ಓ ಅವ್ರಿಗೆ, ಅವರು ಸಹ ಸೂಕ್ತ ಕ್ರಮ ಕೈಗೊಳ್ಬೇಕು. ಮತ್ತು ಈ ಆಸ್ಪತ್ರೆಯಲ್ಲಿ ನಡೀತಿರ್ತಕ್ಕಂಥ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾವುದೇ ರೀತಿ ಕಾರ್ಯನಿರ್ವಹಿಸಿದೆ ಅವ್ರನ್ನ ದಯಮಾಡಿ ವಜಾ ಮಾಡಿಬಿಟ್ಟು ಯಾರು ಮುಕ್ತವಾಗಿ ಕಾರ್ಯನಿರ್ವಹಿಸ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ಸೌಲಭ್ಯ ಮತ್ತು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಇದೇ ಸಂದರ್ಭದಲ್ಲಿ ಚಿಕಿತ್ಸೆಗೆಂದು ಟ್ರಾಮಾ ಕೇರ್ ಸೆಂಟರ್ಗೆ ಮಧುಗಿರಿಯಿಂದ ಸುಮಾರು 8 ದಿನಗಳಿಂದ ನರಗಳ ವೈದ್ಯರಿಗೆ ತೋರಿಸಲು ಬರುತ್ತಲೇ ಇದ್ದೇನೆ. ಆದರೆ ಇಲ್ಲಿ ಯಾವ ನ್ಯೂರೋಸರ್ಜನ್ ಕೂಡ ಇಲ್ಲ. ದಿನನಿತ್ಯ ಕಾದು ಕಾದು ಬಸ್ ಚಾರ್ಜ್ಗೆ ಹಣವಿಲ್ಲದೆ ವಾಪಸ್ ಉಪವಾಸ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಚಿಕಿತ್ಸೆಗೆಂದು ಬಂದಿದ್ದ ವೃದ್ಧರೊಬ್ಬರು ಅಳಲನ್ನ ತೋಡಿಕೊಂಡಿದ್ದಾರೆ. ನರಗಳಿಲ್ಲ, ನನಗೆ ಬಿದ್ದು ಹೋಗ್ತಾ ಇದ್ದೀನಿ, ಜೊತೆಗೆ ಯಾರನ್ನ ಕರ್ಕೊಂಬರ್ಬೇಕು ಅವ್ರಿಗೆ ಚಾರ್ಜ್ ಕೊಟ್ಟು. ಏನು ತೋರಿಸ್ಕೊಳಕ್ಕೆ ಬರ್ತಾರೆ ನರಗಳು ಸರ್? ಕಾಲು ಹೋಗ್ತಿ ಗೊತ್ತಾಯಿಲ್ಲ ನನಗೆ, ನರಗಳು ದಾಟಿ ತೋರಿಸು ಅಂತಾರೆ. ಬಂದರೆ 8 ದಿವಸದಿಂದ ಬರ್ತಾ ಇದ್ದೀನಿ, ನನಗೆ ನೋಡೋರೆ ದಿಕ್ಕಿಲ್ಲ ಸರ್. ಸೀಕ್ ಹಾಸ್ಪಿಟ್ಲ್ ಅಂತ ಬಂದರೆ ನಾಳೆ ಬರ್ತಾರೆ ಇವಾಗ ಬರ್ತಾರೆ ಅಂತ. ನಾವು ಊಟ ಇಲ್ಲ, ಚಾರ್ಜ್ ದುಡ್ಡಿಲ್ಲ, ನಾವು ಬಡವ್ರು ಹೆಂಗೆ ಸರ್ ಜೀವನ ಮಾಡೋದು? ಡೈಲಿ ಬರ್ತಾ ಇದ್ದರೆ ಆದರೂ ಇಲ್ಲ, ಯಾರೂ ಸಿಕ್ಕಲಿಲ್ಲ ಸರ್ ನಮ್ಮ ಕೈಲಿ. ಅವ್ರು ಕೇಳಿದರೆ ವಾರ್ಡಲ್ಲಿ 1 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬರ್ತಾರೆ ಅಂತಾರೆ. ಇನ್ನು ಕಾದು ಉಪವಾಸ ಹೋಗ್ಬೇಕು ಸರ್, ಚಾರ್ಜಿಗೆ ದುಡ್ಡಿರಲ್ಲ, ಊಟ ದುಡ್ಡಿರಲ್ಲ, ಅದು ಏನು ಮಾಡೋಣ? ಪರ್ಮನೆಂಟ್ ಡಾಕ್ಟ್ರೆ ಇಲ್ವೇ ಅಂತ ನಾವು ಕೇಳಿದ್ರೆ ನಮಗೆ ಗೊತ್ತಿಲ್ಲರಿ ಅದು ಅಂತ ಕೇಳಿದ್ರು. ಯಾರು ನೋಡೋರಿಲ್ಲ ಸರ್, ನಾನು ನರಗಳ ಡಾಕ್ಟ್ರಿ ತೋರಿಸ್ರಿ ಅಂತಾರೆ. ನರಗಳ ಡಾಕ್ಟ್ರ್ ಸಂಬಂಧಪಟ್ಟಿದ್ದು ಅಂತ ನೋಡಿ ಸರ್, ಈ ಥರ ಇಟ್ಕೊಂಡು ಕೈ ಕಾಲು ಬೆಳಗ್ಗೆಲ್ಲ ನೋಡೋರಿಲ್ಲ, ನಮ್ಮ ಗತಿನೇ ಇಲ್ಲ ಸರ್. ನಮ್ಮ ಬಡವ್ರು ಹೆಂಗೆ ಸರ್ ತುಮಕೂರು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ತೋರಿಸ್ತಾರೆ ಹೋಗ್ರಿ ಅಂತಾರೆ. ಇಲ್ಲಿ ಬಂದರೆ ನಮ್ಮ ಪರಿಸ್ಥಿತಿ, ಊಟ ಇಲ್ಲ, ಚಾರ್ಜ್ ಇಲ್ಲ, ಆಟೋದವ್ರಿಗೆ 100 ಕೊಡು ಅಂತಾರೆ, ಅದೇ 100 ರೂಪಾಯಿ ಊಟಕ್ಕೆ ಚಾರ್ಜ್ ಆಗ್ತೈತಿ, ಊಟಕ್ಕೂ ಇಲ್ಲ ನಮಗೆ. ಒಟ್ಟಾರೆಯಾಗಿ ಆರ್ಟಿಐ ಮಾಹಿತಿ ಹಕ್ಕು ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿ ನೀಡಲು ಕೋರಿ 2 ತಿಂಗಳುಗಳು ಕಳೆದರೂ ಮಾಹಿತಿ ಸಿಕ್ಕಿಲ್ಲ. ಜೊತೆಗೆ ತಿಂಗಳಿಗೆ 20 ಲಕ್ಷ ಹಣವನ್ನು ನಿಜವಾಗಿಯೂ ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವವರ ಅಕೌಂಟಿಗೆ ನೇರವಾಗಿ ಜಮಾ ಆಗ್ತಿದೆಯಾ ಇಲ್ವಾ ಎಂಬುದು ಸಂಶಯಾಸ್ಪದವಾಗಿದೆ. ಜೊತೆಗೆ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಪರ್ಮನೆಂಟ್ ಆಗಿ ನ್ಯೂರೋಸರ್ಜನ್ ಇಲ್ಲದಿರುವುದು ಆಸ್ಪತ್ರೆಗೆ ಆಗಮಿಸುವಂತಹ ರೋಗಿಗಳಲ್ಲಿ ಬೇಸರ ಮತ್ತು ಆತಂಕ ಮೂಡಿಸಿರುವುದಂತೂ ಸುಳ್ಳಲ್ಲ. ಕಿರಣ್ ಜೊತೆ ಕ್ಯಾಮರಾ ಪರ್ಸನ್ ಚೇತನ್, ಅಮೋಕ್ ಟಿವಿ, ತುಮಕೂರು.